ವೇದಿಕೆ ಮೇಲೆ ದಿಢೀರೆಂದು ಎಂಟ್ರಿ ಕೊಟ್ಟ ರಾಯನ್ ರಾಜ್ ಸರ್ಜಾ ಇದೀಗ ಪ್ರೇಕ್ಷಕರಿಗೆ ಮತ್ತೊಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಮೇಘನ್ ರಾಜ್ ಬನ್ನಿ ಏನ್ ಹೇಳಿದ್ದಾರೆ ನೋಡೋಣ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಹೌದು ನಟಿ ಮೇಘನ್ ರಾಜ್ ಅವರು ಕನ್ನಡ ಚಿತ್ರರಂಗದಲ್ಲಿ ಹೆಸರಾಂತ ನಟಿ ಮತ್ತು ಖ್ಯಾತ ನಟಿ ಕೂಡ ಹೌದು ಅವರು ಮೊಟ್ಟಮೊದಲ ಬಾರಿಗೆ ಸೆಲೆಬ್ರಿಟಿ ಆಗಿ ಕನ್ನಡ ವಾಹಿನಿಯಲ್ಲಿ ಶುರುವಾಗಿರುವ ಡ್ಯಾನ್ಸಿಂಗ್ ಚಾಂಪಿಯನ್ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ಅಭಿಮಾನಿಗಳಿಗೆ ಎಲ್ಲಿಲ್ಲದ ಖುಷಿ ತಂದುಕೊಟ್ಟಿದೆ ಮೇಘನ್ ರಾಜ್ ಅವರು ಮಾಡುವ ಕಮೆಂಟ್ ಮತ್ತು ಸಲಹೆಗಳು ಸ್ಪರ್ಧಿಗಳ ಮತ್ತೊಂದು ಪ್ರೇಕ್ಷಕರ ಮನಸ್ಸು ಮುಟ್ಟಿದೆ ಯಾರಿಗೂ ನೋವುಂಟು ಮಾಡದೆ ವಿಚಾರವನ್ನ ಸ್ಪಷ್ಟವಾಗಿ ಹೇಳುವ ಕಾರಣ ಮೇಘನ್ ರಾಜ್ ಅವರೇ ಬೇಕು ಎಂದು ಸೋಷಿಯಲ್ ಮೀಡಿಯಾ ಮೂಲಕ ವಾಹಿನಿ ಮುಖ್ಯಸ್ಥರಿಗೆ ಅವರ ಅಭಿಮಾನಿಗಳು ಡಿಮ್ಯಾಂಡ್ ಮಾಡಿದ್ರು ಎನ್ನಲಾಗಿದೆ ಅಭಿಮಾನಿಗಳ ಬೇಡಿಕೆಯಂತೆ ಎರಡನೇ ವಾರ ಮೇಘನ್ ರಾಜ್ ಅವರ ಆಗಮಿಸಿದ್ದು ಎರಡನೇ ವಾರ ಹಿರಿಯ ನಟ ಶಶಿಕುಮಾರ್ ಕೂಡ ಆಗಮಿಸಿದ್ರು ಒಂದೇ ವೇದಿಕೆ ಮೇಲೆ ಮೇಘನ್ ರಾಜ್ ಶಶಿಕುಮಾರ್ ಮತ್ತು ಅಕುಲ್ ಬಾಲಾಜಿ ಡ್ಯಾನ್ಸ್ ಮಾಡಿದ್ರು ಸ್ಟೇಜ್ ಮೇಲಿದ್ದ ಪವರ್ ನೋಡಿ ಮೇಘನ ಅವರು ಈ ಸೀಸನ್ ನ ಪರ್ಮನೆಂಟ್ ತೀರ್ಪುಗಾರರಾಗಿದ್ದಾರೆ ಹೀಗಾಗಿ ಅಭಿಮಾನಿಗಳು ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಹೀಗಾಗಿ ಅಭಿಮಾನಿಗಳ ಆಸೆಯಂತೆ ಮೇಘನ ಅವರು ಒಪ್ಪಿಕೊಂಡು ಪರ್ಮನೆಂಟ್ ತೀರ್ಪುಗಾರರಾಗಿ ಪ್ರತಿ ಭಾರತದಲ್ಲಿ ಟಿವಿಯಲ್ಲಿ ನಿಮ್ಮ ಮುಂದೆ ಬರಲಿದ್ದಾರೆ ವೀಕ್ಷಕರೇ ಅಷ್ಟೇ ಅಲ್ಲದೆ ಮಗನ ಬಗ್ಗೆ ಒಂದಿಷ್ಟು ವಿಷಯ ಬಿಚ್ಚಿಟ್ಟಿರುವ ನಟಿ ಮೇಘನ್ ರಾಜ್ ಅವರು ಮಗ ರಾಯನ್ ರಾಜ್ ಸರ್ಜಾ ಅವನನ್ನ ತಂದೆಯಂತೆ ದೊಡ್ಡ ನಟನನ್ನ ಮಾಡಲು ನಿರ್ಧರಿಸಿದ್ದು ಮಗನನ್ನು ಡ್ಯಾನ್ಸ್ ಹಾಗೂ ಸಂಗೀತ ಶಾಲೆಗೆ ಸೇರಿಸಲು ಮುಂದಾಗಿದ್ದಾರೆ ನಟಿ ಮೇಘನ್ ರಾಜ್ ಅವರ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ತಿಳಿಸಿ ನೀವು ಕೂಡ ಜೂನಿಯರ್ ಚಿರು ಅಲ್ಲದೆ ರಾಯನ್ ರಾಜ್ ಸರ್ಜಾ ಅನ್ನುವಂತಹ ಈ ಮೇಘನ್ ರಾಜ್ ಹಾಗೂ ಚಿರು ಪುಟ್ಟ ಕಂದನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ತಿಳಿಸಿ ಆದಷ್ಟು ಬೇಗ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು